ಸ್ನೇಹಿತರೆ ನಂಬಿಕೆ ನೆಟ್ವರ್ಕ್ಗೆ ನಿಮಗೆಲ್ಲ ಮತ್ತೆ ಸ್ವಾಗತ ಮಕ್ಕಳು ಇಲ್ಲದವರಿಗೆ ಇಲ್ಲ ಅನ್ನೋದೇ ಒಂದು ಚಿಂತೆ ಆದರೆ ಮಕ್ಕಳಿರೋರಿಗೆ ನೂರಾರು ಚಿಂತೆ ಮಕ್ಕಳ ಭವಿಷ್ಯದ ಚಿಂತೆ ಅವರ ವಿದ್ಯಾಭ್ಯಾಸದ ಚಿಂತೆ ಅವರ ಮದುವೆ ಚಿಂತೆ ಇವು ಸಾಮಾನ್ಯ ಚಿಂತೆಗಳಾದರೆ ಮಕ್ಕಳ ನಡವಳಿಕೆ ಬಗ್ಗೆ ಬರೀ ಚಿಂತೆ ಅಷ್ಟೇ ಅಲ್ಲ ಒಂದು ಭಯ ಕೂಡ ಇದ್ದೇ ಇರುತ್ತೆ ಎಲ್ಲಿ ದುಶ್ಚಟಗಳಿಗೆ ಬಲಿಯಾಗಿ ಬಿಡ್ತಾರೋ ಕೆಟ್ಟವರ ಸಹವಾಸ ಮಾಡಿಬಿಡ್ತಾರೋ ಓದುವ ವಯಸ್ಸಲ್ಲಿ ಪ್ರೀತಿ ಪ್ರೇಮ ಅಂತ ದಾರಿ ತಪ್ಪಿಬಿಡ್ತಾರೋ ಸುತ್ತಾಡೋಕೆ ಅಂತ ಬೈಕಿನಲ್ಲಿ ಸ್ನೇಹಿತರ ಜೊತೆ ಹೊರಗಡೆ ಹೋದ ಮಗ ಭದ್ರವಾಗಿ ಬರ್ತಾನೋ ಇಲ್ವೋ ಹೊರಗೆ ಹೋದ ಮನೆ ಮಗಳಿಗೆ ಏನಾದರೂ ತೊಂದರೆ ಹೀಗೆ ಹಲವಾರು ಚಿಂತೆಗಳ ಗೂಡು ಹೆತ್ತವರ ಮನಸ್ಸು ಅವರ ಯೋಚನೆಗಳು ಯಾವಾಗಲೂ ಮಕ್ಕಳ ಸುತ್ತ ಗಿರಿಕಿ ಹೊಡೆಯುತ್ತಲೇ ಇರ್ತವೆ ಕೈಯಲ್ಲಿ ಮೊಬೈಲ್ ಫೋನ್ ಬಂದ ನಂತರ ಮಕ್ಕಳು ಏನು ಮಾಡ್ತಿದ್ದಾರೆ ಅಂತ ಗೊತ್ತಾಗದೆ ಹೆತ್ತವರು ಗೊಂದಲದಲ್ಲಿದ್ದಾರೆ ಅಂತ ತಂದೆ ತಾಯಿಯರಲ್ಲಿ ನೀವು ಕೂಡ ಒಬ್ಬರಾಗಿದ್ದರೆ ಈ ವಿಡಿಯೋ ನಿಮಗೋಸ್ಕರ ಇದಕ್ಕೆ ಕೊರಗಜ್ಜನಲ್ಲಿ ಮೊರೆ ಹೋಗೋದ್ರಿಂದ ನೀವು ಚಿಂತೆಯನ್ನು ನಿಶ್ಚಿಂತೆಯಾಗಿರಬಹುದು ಇದು ಈಗಾಗಲೇ ಈ ಭಯ ಇರೋರಿಗೆ ಮಾತ್ರವಲ್ಲ ಮುಂದೆ ಯಾವತ್ತು ಅಂತ ಅವಘಡಗಳು ಸಂಭವಿಸದಿರಲಿ ಅಂತ ಕೂಡ ಮುಂಜಾಗ್ರತವಾಗಿ ಈ ಕೊರಗಜ್ಜನ ಪೂಜಾ ವಿಧಾನವನ್ನು ಪಾಲಿಸಬಹುದು ಈ ಶ್ರೀರಕ್ಷೆ ನಿಮ್ಮ ಮಕ್ಕಳನ್ನು ಭದ್ರವಾಗಿಡುತ್ತೆ ಸಂಭವಿಸಬಹುದಾದಂಥ ಎಂಥದೇ ತೊಂದರೆಗಳಿದ್ರೂ ನಿವಾರಣೆ ಆಗ್ತವೆ ಅದೇನು ಅನ್ನೋದನ್ನು ನೋಡೋದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲಿಗೆ ಹೊಸದಾಗಿ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂಬರುವ ನಮ್ಮ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ಮೊದಲಿಗೆ ಒಂದು ಪ್ರಶಸ್ತವಾದ ಸೋಮವಾರದ ಸಾಯಂಕಾಲ ಅಂದರೆ ಸಂಜೆ ಆರು ಗಂಟೆಯ ಮೇಲೆ ಸ್ನಾನವನ್ನು ಮಾಡಿಕೊಂಡು ನಿಮ್ಮ ಮನೆ ದೇವರಿಗೆ ದೀಪ ಹಚ್ಚಿದ ನಂತರ ಸ್ವಾಮಿ ಕೊರಗಜ್ಜನ ಕರಿಗಂಧವನ್ನು ಸಿದ್ಧ ಮಾಡಿ ಇಟ್ಕೊಳ್ಳಿ ಕರಿಗಂಧವನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಈಗಾಗಲೇ ಕೊರಗಜ್ಜನ ಕರಿತಿಲಕ ಅನ್ನೋ ಸಂಚಿಕೆಯಲ್ಲಿ ಸವಿಸ್ತಾರವಾಗಿ ಹೇಳಿರೋದ್ರಿಂದ ಮತ್ತೆ ಇಲ್ಲಿ ಹೇಳೋದಿಲ್ಲ ಬೇಕಾದರೆ ಆ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ನೀವು ನೋಡ್ಕೋಬಹುದು ಈಗ ವಿಷಯಕ್ಕೆ ಬರ್ತೀನಿ ನಂತರ ಒಂದು ಕೆಂಪು ಅಥವಾ ಹಳದಿ ದಾರವನ್ನು ಅರಿಶಿನದ ಲೇಪನವನ್ನು ಮಾಡಿ ಇಟ್ಕೊಳ್ಳಿ ನೈವೇದ್ಯಕ್ಕೆ ವೀಳ್ಯದೆಲೆ ಚಕ್ಕುಲಿ ಅಡಿಕೆಯನ್ನು ಸಿದ್ಧ ಮಾಡಿ ಇಟ್ಕೊಳ್ಳಿ ನಂತರ ಬೇರೆ ವೀಳ್ಯದೆಲೆಯ ಮೇಲೆ ಅರಿಶಿನ ಮತ್ತು ಕೊಂಚ ಕುಂಕುಮವನ್ನು ಹಾಕಿ ನೀವು ಸಿದ್ಧ ಮಾಡಿ ಇಟ್ಕೊಂಡಿರುವಂಥ ಅರಿಶಿನದ ದಾರವನ್ನು ಅದರ ಮೇಲೆ ಇಟ್ಟು ದೇವರ ಮುಂದೆ ಇಡಬೇಕು ನಂತರ ಕೊರಗಜ್ಜನಿಗೆ ನೈವೇದ್ಯಕ್ಕೆ ಅಂತ ಇಟ್ಕೊಂಡಿರುವ ವೀಳ್ಯದೆಲೆ ಅಡಿಕೆ ಚಕ್ಕುಲಿಯನ್ನ ದೇವರ ಮುಂದೆ ಇಟ್ಟು ನಿಮ್ಮ ಬಲಗೈಯನ್ನ ಅರಿಶಿನದ ದಾರ ವೀಳ್ಯದೆಲೆಯ ಮೇಲೆ ಇಟ್ಟು ಕೊರಗಜ್ಜನಲ್ಲಿ ಸಂಕಲ್ಪವನ್ನು ಮಾಡಿಕೊಳ್ಳಿ ಈಗ ನಿಮ್ಮ ಮಕ್ಕಳ ಹೆಸರನ್ನು ಹೇಳಿ ಸ್ವಾಮಿ ಕೊರಗಜ್ಜ ನನ್ನ ಸಂತಾನವನ್ನು ಶತ್ರುಕಾಟ ಅಪಘಾತ ದುಶ್ಚಟಗಳಿಂದ ಯಾಮಾರಿಸುವ ಜನರಿಂದ ಕಾಪಾಡುವಂತ ಐದು ಬಾರಿ ಹೇಳಿ ನಿಮ್ಮ ಬ ನಿಮ್ಮ ಕೈಯನ್ನು ತೆಗೆದುಬಿಡಿ ನಂತರ ಅರ್ಧ ಗಂಟೆ ಬಿಟ್ಟು ಚಕ್ಕುಲಿಯನ್ನು ನೀವು ಮತ್ತು ನಿಮ್ಮ ಮಕ್ಕಳಿಗೆ ಪ್ರಸಾದದ ರೂಪದಲ್ಲಿ ಕೊಟ್ಟು ಮಾರನೇ ದಿನ ಬೆಳಗ್ಗೆ ಸ್ನಾನವಾದ ನಂತರ ದೇವರ ಮುಂದೆ ಇಟ್ಟಿರುವ ಅರಿಶಿನದ ದಾರವನ್ನು ನಿಮ್ಮ ಮಕ್ಕಳ ಬಲಗೈಗೆ ಕಟ್ಟಿ ಕೊರಗಜ್ಜನ ಕರಿ ತಿಲಕವನ್ನು ಮಕ್ಕಳ ಹಣೆಗೆ ಇಡಿ ಇದು ಮಕ್ಕಳು ಮನೆಯಿಂದ ಹೊರಗೆ ಹೋಗಿ ಬೇಕಾದ್ರೆ ಮಾಡಬೇಕು ಒಂದು ಪೂರ್ತಿ ರಾತ್ರಿ ದೇವರ ಮುಂದೆ ಇಟ್ಟಿರುವ ಅರಿಶಿನದ ದಾರಕ್ಕೆ ಸ್ವಾಮಿ ಕೊರಗಜ್ಜನ ರಕ್ಷಣಾ ಶಕ್ತಿಯ ಆವಾಹನೆಯಾಗಿರುತ್ತೆ ಈ ರೀತಿ ಒಂದೇ ಒಂದು ಬಾರಿ ಮಾಡಿ ಕೊರಗಜ್ಜನ ಅಭಯಶಕ್ತಿಯ ದಾರವನ್ನು ನಿಮ್ಮ ಮಕ್ಕಳಿಗೆ ಕಟ್ಟೋದ್ರಿಂದ ಅವರಿಗೆ ಬರತಕ್ಕಂಥ ಎಲ್ಲ ಸಮಸ್ಯೆಗಳಿಂದ ಪಾರಾಗಬಹುದು ಕೊರಗಜ್ಜ ಅವರನ್ನು ಕಾಪಾಡೋದಷ್ಟೇ ಅಲ್ಲ ಅವರು ಜೀವನದಲ್ಲಿ ಸದಾ ಸಮೃದ್ಧಿಯನ್ನು ಸಂಪತ್ತನ್ನು ಪಡೆಯೋಕೆ ಅದನ್ನು ಗಳಿಸೋದಕ್ಕೆ ಬೇಕಾದಂಥ ಆತ್ಮಸ್ಥೈರ್ಯ ತಾಳ್ಮೆ ಜಾಣ್ಮೆ ಎಲ್ಲ ಕೂಡಿ ಬರುತ್ತವೆ ಇದು ಕೊರಗಜ್ಜನ ಶಕ್ತಿದಾರ ಅದು ಯಾವಾಗಲೂ ಸದಾ ನಿಮ್ಮ ಮಕ್ಕಳನ್ನು ರಕ್ಷಣೆ ಮಾಡ್ತಾನೆ ಇರುತ್ತೆ ಸ್ನೇಹಿತರೆ ಇದು ಬರೀ ಬೆಳೆದ ಮಕ್ಕಳಿಗೆ ಅಷ್ಟೇ ಅಲ್ಲ ಚಿಕ್ಕ ಚಿಕ್ಕ ಪುಟಾಣಿ ಮಕ್ಕಳಿಗೆ ಕೂಡ ಕಟ್ಟಬಹುದು ಓದಿನಲ್ಲಿ ಗಮನ ಇಲ್ಲದ ಸದಾ ರಚ್ಚೆ ಹಿಡಿಯುವ ಮಕ್ಕಳು ಹಠ ಮಾಡುವ ಮಕ್ಕಳು ಸರಿಯಾಗಿ ಊಟ ಮಾಡದೇ ಇದ್ದರೆ ಶಾಲೆಗೆ ಹೋಗೋಕ್ಕೆ ಹಠ ಮಾಡ್ತಿದ್ರೆ ಅಡಿಗಡೆಗೆ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದರೆ ಇಂಥ ಹಲವಾರು ಸಮಸ್ಯೆಗಳಿಗೆ ಕೊರಗಜ್ಜನ ಈ ಅರಿಶಿನದ ದಾರದ ಶ್ರೀರಕ್ಷೆ ರಾಮಬಾನವಾಗಿ ಕೆಲಸ ಮಾಡುತ್ತೆ ಯಾವುದೇ ಖರ್ಚು ವೆಚ್ಚವಿಲ್ಲದ ಕೇವಲ ಭಕ್ತಿಯನ್ನು ಬಲವಾಗಿ ಮಾಡಿಕೊಂಡಿರುವ ಕೊರಗಜ್ಜನ ಶ್ರೀರಕ್ಷೆ ಎಲ್ಲ ಸಂದರ್ಭಗಳಲ್ಲೂ ಕೂಡ ಅತ್ಯಂತ ಸಹಾಯಕಾರಿಯಾಗಿರುತ್ತೆ ಸ್ನೇಹಿತರೆ ಆ ಮಾಯಕಾರ ಕೊರಗಜ್ಜ ನಿಮ್ಮ ಕುಟುಂಬವನ್ನು ಕಾಯ್ತಾನೆ ನಿಮಗೆ ಒಳ್ಳೆಯದಾಗಲಿ ಮತ್ತೆ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಭೆಟ್ಟಿ ಆಗ್ತೀನಿ ನಮಸ್ಕಾರ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ